ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ರೆಸಿಪಿ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಖಾರದ ಕಡುಬು ಯಾವ ರೀತಿ ಮಾಡ್ತೀವಿ ನಾವು ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಸೊ ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ. ಓಕೆ ಫ್ರೆಂಡ್ಸ್, ಬನ್ನಿ. ಮೊದಲನೆಯದಾಗಿ ಅರ್ಧ ಕಪ್ಪು ಕಡಲೆಬೇಳೆನ 2 ಅವರು ನೀರಲ್ಲಿ ನೆನೆಸಿ ತೆಗೆದಿಟ್ಕೊಬೇಕು. ನಂತರ ಅದನ್ನು ಒಂದ್ಸಲ ವಾಶ್ ಮಾಡಿ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ತೊಳೆದಿರುವ ಕಡಲೆಬೇಳೆನ ಹಾಕ್ಕೊಂಡು ಖಾರ ಕಿಸ್ಬೇಕು ಅಷ್ಟು. ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ನಾನಿಲ್ಲಿ 4 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 1/2 ಇಂಚಷ್ಟು ಶುಂಠಿ ಹಾಕ್ಕೊಂಡು 1-2 ಟೇಬಲ್ಸ್ಪೂನು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಈ ಥರ ತರಿತರಿಯಾಗಿ ರುಬ್ಬಿಟ್ಕೊಂಡು ನಂತರ ಸ್ವಲ್ಪ 1-2 ಟೇಬಲ್ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಮತ್ತೆ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಸೊ ಪೇಸ್ಟ್ ಮಾಡಿರೋ ಅಂಥ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸಣ್ಣಗೆ ಹೆಚ್ಚಿಟ್ಟಿರುವ ಸಬ್ಬಸಿಗೆ ಸೊಪ್ಪು 1/4 ಕಪ್ ಹಾಕ್ಕೊಂಡು ನಂತರ ಸಣ್ಣಗೆ ಹೆಚ್ಚಿಟ್ಟಿರುವ ಕೊತ್ತಂಬರಿ ಸೊಪ್ಪನ್ನ 1/4 ಕಪ್ಪಷ್ಟು ಹಾಕ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ನ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ನಮಗೆ ಖಾರದ ಕಡುಬಿಗೆ ಹೂರ್ಣ ಅನ್ನೋದೇನಿರುತ್ತೋ ಅದು ರೆಡಿಯಾಗುತ್ತೆ. ಹೂರ್ಣ ಏನೋ ರೆಡಿ ಆಯಿತು. ಸೊ ಇವಾಗ ನಮಗೆ ಮೇಯ್ನಾಗಿ ಬೇಕಾಗಿರೋದು ಅಕ್ಕಿ ಹಿಟ್ಟಲ್ಲಿ ಮುದ್ದೆನ ತೊಳಸ್ಕೊಬೇಕು. ಫ್ರೆಂಡ್ಸ್, ನಾನು ಇಲ್ಲಿ ಮುದ್ದೆ ತೊಳಸ್ಕೊಂತ ಇಲ್ಲ, ಮುದ್ದೆ ಮಾಡ್ತೀವಲ್ಲ ಆ ರೀತಿ ಮಾಡ್ಕೊತಾಯಿಲ್ಲ, ಜಸ್ಟ್ ನಾನು ಯಾವ ರೀತಿ ಮಾಡ್ತೀನೋ ಆ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ಖಾರದ ಕಡುಬು ಬರುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಬಾಣಲಿಗೆ 1 ಬಟ್ಲಷ್ಟು ನೀರನ್ನ ಹಾಕ್ಕೊತ ಇದ್ದೀನಿ. ಅದಕ್ಕೆ ರುಚಿಗೆ ಹಿಟ್ಟಿಗೆ ಇಸ್ಬೇಕು ಅಷ್ಟು ನೋಡಿಕೊಂಡು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕು. ನಾನು ಇಲ್ಲಿ 1/2 ಟೇಬಲ್ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ನೋಡ್ತಾ ಇರ್ಬೋದು. ಲಿಡ್ನ ಕ್ಲೋಸ್ ಮಾಡಿದೆ, ನಂತರ ನೋಡಿ ಈ ಥರ ಮಳಬೇಕು, ನೀರು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಆವಾಗ ನಾನಿಲ್ಲಿ 1 ಬಟ್ಲಷ್ಟು ನೀರನ್ನ ಹಾಕ್ಕೊಂಡಲ್ಲ, ಅದಕ್ಕೆ 1.5 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನಿಲ್ಲಿ ಯೂಸ್ ಮಾಡಿರೋ ಅಕ್ಕಿ ಹಿಟ್ಟು ಅಂಗಡಿದೇ ಆಗಿರುತ್ತೆ. ಸೊ ನಾನು ಮನೇಲಿ ಮಾಡ್ಕೊಂಡಿಲ್ಲ, ಅಂಗಡಿ ಅಕ್ಕಿ ಹಿಟ್ಟನ್ನೇ ಸಹ ಹಾಕ್ಕೊತಾ ಇದ್ದೀನಿ. ಸೊ ಇಲ್ಲಿ 1.5 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿದ್ರೆಲ್ಲ ಯಾವ ರೀತಿ ಮಿಕ್ಸ್ ಮಾಡಿದೆ ಅಂದ್ಬಿಟ್ಟು. ನಂತರ ಇದನ್ನು ಬೇಯಿಸೋ ಅವಶ್ಯಕತೆ ಏನಿಲ್ಲ, ಜಸ್ಟ್ ಬಿಸಿ ನೀರಲ್ಲಿ ಅಕ್ಕಿ ಹಿಟ್ಟು ನಾವೇನಾಕ್ತೀವೋ ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ನಂತರ ಇಲ್ಲಿ ನಾನು ಒಂದು ಮಣೆನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಅಲ್ಲ. ನೀರನ್ನ ನಾವು ಮುದ್ದೆ ಹೆಂಗೆ ಮಾಡುವಾಗ ನೀರು ಹಾಕ್ಕೊತೀವೋ ಆ ಥರ ನೀರನ್ನ ಹಾಕ್ಕೊಂಡು ಆ ಹಿಟ್ಟನ್ನ ನಾವೇನು ಮಾಡ್ಕೊಂಡಿದ್ವೋ ಅಕ್ಕಿ ಹಿಟ್ಟನ್ನ ಅದನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಸೊ ಚೆನ್ನಾಗಿ ನಾದಬೇಕು. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಕೈಯಲ್ಲಿ ನಾದ್ತಾ ಇದ್ದೀನಿ ಅಂತ. ನಿಮಗೇನಾದರೂ ಅಷ್ಟಾಗಿ ಸುಡುತ್ತೆ ಅಂದರೆ ನಾನು ಹೇಳೋದನ್ನೆಲ್ಲ ತಣ್ಣೀರಲ್ಲಿ ಸ್ವಲ್ಪ ಕೈ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಬೋದು. ಯಾವುದೇ ಕಾರಣಕ್ಕೂ ಹಿಟ್ಟು ಬಿಸಿ ಏನಿರುತ್ತೋ ಅದನ್ನು ಆರೋಗ್ಯಕ್ಕೆ ಬಿಡಬೇಡಿ. ಸೊ ಫ್ರೆಂಡ್ಸ್, ಅದು ಬಿಸಿಯಾಗಿ ಇರಬೇಕು. ಸ್ವಲ್ಪ ಸ್ವಲ್ಪ ತಗೊಂಡು ನಾದ್ಕೊಂಡು ನಂತರ ನೀವು ಕಡುಬನ್ನ ಮಾಡ್ಕೊಬೋದು. ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇದ್ದೀರಾ ಅನ್ನೋರು ಖಂಡಿತವಾಗ್ಲೂ ತಪ್ಪಲೆ ಏನಿರುತ್ತೋ ಅದರಲ್ಲಿ ಮಾಡಿರ್ತಿರಲ್ಲ ಹಿಟ್ಟನ್ನ, ಅದರಲ್ಲಿ ಸ್ವಲ್ಪ ಸ್ವಲ್ಪನ ತೊಗೊಂಡು ಅದ್ರ ಮೇಲೆ ಪ್ಲೇಟ್ನ ಮುಚ್ಚಿಟ್ಕೊಂಡು ಮಾಡಿ. ಸೊ ಹಿಟ್ಟು ಆರೋದ್ರೆ ಏನಾಗುತ್ತೆ ಅಂತ ಅಂದರೆ ಕಡುಬು ಎಲ್ಲ ಒಡೆದೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹಿಟ್ಟು ಆರಿಸ್ಬಾರ್ದು. ಸೊ ಬಿಸಿ ಬಿಸಿಯಾಗಿ ಇದ್ದಾಗ ಮಾಡ್ಕೊಬೇಕು, ಹಿಟ್ಟು ಬಿಸಿ ಇರಬೇಕು. ಹಾಗೆ ಮಾಡಿ 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 ಇಡ್ಲಿ ಪಾತ್ರೆಗೆ ಬೇಯಕ್ಕಿಡಬೇಕು. ಈ ಥರ ಮಾಡ್ಕೊಬೇಕು. ಫ್ರೆಂಡ್ಸ್, ನಾನಿಲ್ಲಿ ಚೆನ್ನಾಗಿ ಹಿಟ್ಟೆಲ್ಲ ನಾದ್ಕೊಂಡ ಮೇಲೆ 1 ನಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟನ್ನು ತೊಗೊಂಡು ನಂತರ ಉಂಡೆಯನ್ನಾಗಿ ಮಾಡಿ ಅದನ್ನು ರೌಂಡಾಗಿ ಮಾಡಿ ನೋಡ್ತಾ ಇದ್ರಲ್ಲ ಇಲ್ಲಿ 2 ಹೆಬ್ಬೆಟ್ಟು ಸಹಾಯದಿಂದ ಈ ರೀತಿ ಇಟ್ಕೊಂಡು ನಂತರ ಬಟ್ಲು ಆಕಾರದಲ್ಲಿ ಮಾಡ್ಕೊಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಬಟ್ಲು ಆಕಾರದಲ್ಲಿ ಮಾಡಿಕೊಂಡು ನಂತರ ನಾವು ಹೂರ್ಣ ಏನು ಮಾಡ್ಕೊಂಡ್ವೋ ಅದನ್ನು ಉಂಡೆಯನ್ನಾಗಿ ಮಾಡಿಕೊಂಡು ಸೊ ಅದರೊಳಗೆ ಇಟ್ಟು ಈ ಥರ ಕ್ಲೋಸ್ ಮಾಡಬೇಕು. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಾಡಿದ್ವಿ ಅಂತ. ಈ ಥರ ಕ್ಲೋಸ್ ಮಾಡಿಕೊಂಡು ನಂತರ ನೀವು ಡಿಸೈನಾಗಿ ಬೇಕಾದರೆ ಈ ರೀತಿ ಮಡಿಸಿ ಇಕ್ಕೊಬೋದು. ನೋಡಿ, ನಾವು ಇವಾಗ ಯಾವ ರೀತಿ ಮಡಿಸಿಟ್ಕೊತೀನಿ ಅಂತ ನೋಡಿ, ಈ ರೀತಿ ಮಡಿಸಿಟ್ಕೊಬೋದು. ಸೊ ಕಡುಬು ಏನಿದೆ ಅದು ಡಿಸೈನಾಗಿ ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಂದರೆ ನಮಗೆ ಈ ರೀತಿ ಮಾಡೋಕ್ಕೆ ಬರಲ್ಲ ಅಂತ ಅಂದರೆ ನಾವಿವಾಗ ಏನು ಕ್ಲೋಸ್ ಮಾಡೋದು ಸೊ ಅದೇ ರೀತಿಯೂ ಸಹ ನೀವು ಬೇಯಿಸ್ಕೊಬೋದು. ಈ ರೀತಿ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಡಿಸೈನಾಗಿ ಮಡಿಸೋದು. ಸೊ ಫ್ರೆಂಡ್ಸ್, ಇಷ್ಟೇ ನಾವು ಮಾಡೋದು ಕಡುಬನ್ನ. ನೋಡ್ತಾ ಇರ್ಬೋದು ಎಷ್ಟೆಲ್ಲ ಆಗಿದೆ ನಾನು ತೊಗೊಂಡಿರೋ ಕ್ವಾಂಟಿಟಿಲಿ. ಸೊ ನನಗೆ 8 ಅಥವಾ 7 ಕಡುಬು ಆಗುತ್ತೆ ಫ್ರೆಂಡ್ಸ್.
ಈ ರೀತಿ ತುಂಬ ದೊಡ್ಡದಾಗಿ ಮಾಡ್ತೀವಿ ಅಂದರೆ 7, ಅಥವಾ ತುಂಬ ಇನ್ನೂ ಪುಟ್ಟ ಪುಟ್ಟಿನ ಹೀಗೆ ಮಾಡ್ತೀವಿ ಅಂದರೆ ಒಂದು 7, 8, 9 ಈ ರೀತಿ ಕಡುಬು ಆಗುತ್ತೆ ನಾನು ತಗೊಂಡಿರೋ ಕ್ವಾಂಟಿಟಿಯಲ್ಲಿ. ಫ್ರೆಂಡ್ಸ್, ಇಷ್ಟು ಮಾಡಿಕೊಂಡು ನಂತರ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಬಿಸಿನೀರನ್ನು ಇಟ್ಕೊಂಡು ಆ ಪ್ಲೇಟ್ ಏನಿದೆ ಇಡ್ಲಿ ಪಾತ್ರೆ ಪ್ಲೇಟು ಅದ್ರ ಮೇಲೆ ಬಾಳೆ ಎಲೆಯನ್ನು ಹಾಕ್ಕೊಂಡು ಅದರೊಳಗೆ ಒಂದೊಂದಾಗಿ ಕಡುಬನ್ನ ಇಟ್ಟು ಸೊ ಹಬೆಯಲ್ಲಿ ಬೇಯಿಸಬೇಕು, ಒಂದು 10 ನಿಮಿಷ ಬೇಯಿಸಬೇಕು. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಕಡುಬು ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂದು ಕಡುಬು ಸಹ ಒಡೆದಿಲ್ಲ, ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ತಿನ್ನಕ್ಕೆ ಅಷ್ಟೇ ರುಚಿಯಾಗಿರುತ್ತೆ. ಇನ್ನೂ ಖಾರವಾಗಿ ಬೇಕು ಅಂದರೆ ನೀವು ಹಸಿರು ಮೆಣಸಿನಕಾಯಿನ ಜಾಸ್ತಿ ಕೂಡ ಹಾಕೊಬೋದು. ಓಕೆ ಫ್ರೆಂಡ್ಸ್, ಖಾರದ ಕಡುಬನ್ನ ಯಾವ ರೀತಿ ಮಾಡಿದ್ವಿ ಅಂತ ನೋಡಿದ್ವಲ್ಲ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತೋ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.